ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಬೇಸಿಗೆಗಾಲ ಶುರುವಾಯಿತು. ಬಿಸಿಲಂತೂ ಹೇಳೋದಕ್ಕೆ ಆಗಲ್ಲ, ಹೊರಗಡೆ ಹೋಗೋದಕ್ಕೆ ಆಗಲ್ಲ, ಅಷ್ಟು ಬಿಸಿಲು. ಇಂಥ ಸಂದರ್ಭದಲ್ಲಿ ನೀರು ಕುಡಿದೇ ಹೊಟ್ಟೆ ತುಂಬಿಸ್ಕೊಳ್ತೀವಿ. ಊಟ ಏನಾದ್ರು ಮಾಡಬೇಕಂತಂದರೆ ಭಾಳ ಕಷ್ಟ ಆಗುತ್ತೆ, ಊಟನೇ ಸೇರಲ್ಲ ಅಂತ ನಿಮ್ಮ ಚಿಂತೆನ? ಡೋಂಟ್ ವರಿ, ಈ ರೀತಿಯಾದಂಥ ಮಂಗಳೂರು ಸೌತೆಕಾಯಿನ ಉಪಯೋಗಿಸಿ ಮಜ್ಜಿಗೆ ಹುಳಿ ಮಾಡಿ ನೋಡಿ, ಖಂಡಿತ ತಮಗೆ ಭಾಳ ಇಷ್ಟ ಆಗುತ್ತೆ. ಊಟನೂ ಸಹ ರುಚಿಸುತ್ತೆ, ಊಟ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಈ ಬೇಸಿಗೆಯ ಬಿಸಿಲಿಗೆ ಈ ಒಂದು ಮಜ್ಜಿಗೆ ಹುಳಿ ಹೇಳಿ ಮಾಡಿಸ್ದಂಥ ರೆಸಿಪಿ. ಹಾಗಿರ ಬನ್ನಿ, ಮಂಗಳೂರು ಸೌತೆಕಾಯಿನ ಉಪಯೋಗಿಸಿ ಮಾಡ್ತಕ್ಕಂಥ ಈ ಮಜ್ಜಿಗೆ ಹುಳಿಗೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಮಂಗಳೂರು ಸೌತೆಕಾಯಿ ಮಜ್ಜಿಗೆ ಹುಳಿಗೆ, ಇದು ಬಹಳ ರುಚಿ ಕೊಡುತ್ತೆ. ಈ ಒಂದು ಫುಲ್ ಸೌತೆಕಾಯಲ್ಲಿ ನಾವು 300 ಗ್ರಾಮಷ್ಟು ಮಾತ್ರ ತಗೊಂಡಿದ್ದೀವಿ. ಮೊಸರು 1/4 ಲೀಟ್ರಷ್ಟು, ಈರುಳ್ಳಿ 1, ಬ್ಯಾಡಗಿ ಮೆಣಸಿನಕಾಯಿ 2, ಹಸಿಮೆಣಸಿನಕಾಯಿ 4-5, ಎಣ್ಣೆ 2 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಸಾಸಿವೆ ಸ್ವಲ್ಪ, ಜೀರಿಗೆ 1/2 ಟೀಸ್ಪೂನಷ್ಟು, ಅರಿಶಿನದ ಪುಡಿ ಸ್ವಲ್ಪ, ಇಂಗು ಚಿಟಿಕೆಯಷ್ಟು, ತುರಿದ ಶುಂಠಿ 1/2 ಇಂಚು, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟೇ ಈ ರೆಸಿಪಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ವಿಡಿಯೋ ನೋಡಿದ ನಂತರ ಯಾರು ಬೇಕಾದರೂ ಬಹಳ ಸುಲಭವಾಗಿ ಮಾಡ್ಬೋದಾದಂಥ ರೆಸಿಪಿ ಇದು. ಹಾಗಿರ ಬನ್ನಿ, ರೆಸಿಪಿ ಮಾಡೋದಕ್ಕೆ ಶುರು ಮಾಡೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಈಗ ಒಂದು ಪಾತ್ರೆಗೆ 1/4 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಮಂಗಳೂರು ಸೌತೆಕಾಯಿನ ಬೇಯಿಸ್ಕೋಬೇಕಾಗತ್ತೆ. ಬಟ್ ನೀರು ಬಿಸಿ ಮಾಡಿಕೊಂಡು ನಂತರ ಬಿಸಿಯಾದಂಥ ನೀರಿಗೆ ಮಂಗಳೂರು ಸೌತೆಕಾಯಿನ ಸೇರಿಸ್ಕೋಬೇಕಾಗತ್ತೆ. ಈಗಿಲ್ಲಿ ನೀರು ಬಿಸಿಯಾಗಿದೆ, ಈ ಸಂದರ್ಭದಲ್ಲಿ ನಾವು ಮಂಗಳೂರು ಸೌತೆಕಾಯಿನ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಮಂಗಳೂರು ಸೌತೆಕಾಯಿನ ನೀರಿಗೆ ಸೇರಿಸಿದ ನಂತರ 1/2 ಟೀಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಉಪ್ಪನ್ನು ಸೇರಿಸಿದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಿ 10 ನಿಮಿಷಗಳ ಕಾಲ ಮಂಗಳೂರು ಸೌತೆಕಾಯಿನ ಬೇಯಿಸ್ಕೋಬೇಕಾಗತ್ತೆ. ನೀವು ಬೇಕಿದ್ರೆ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಮಂಗಳೂರು ಸೌತೆಕಾಯಿನ ಬೇಯಿಸ್ಕೋಬೋದು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, 10 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲೇ ನಾವು ಚೆನ್ನಾಗಿ ಸೌತೆಕಾಯಿನ ಬೇಯಿಸ್ಕೊಂಡಿದ್ವಿ. ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಸೊಗಸಾಗಿ ಸೌತೆಕಾಯಿ ಬೆಂದಿದೆ ಅಂತ. ಈ ಒಂದು ಹದಕ್ಕೆ ಸೌತೆಕಾಯಿ ಬೆಂದರೆ ಸಾಕಾಗುತ್ತೆ. ಈಗಿಲ್ಲಿ ಸೌತೆಕಾಯಿ ರೀತಿ ಬೆಂದಾದ ನಂತರ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೋಬೇಕಾಗತ್ತೆ. ಇದರಿಂದ ನೀರನ್ನು ಏನೂ ಬೇರ್ಪಡಿಸೋದು ಬೇಡ, ಯಾಕೆಂದರೆ ಬಿಸಿ ಇರತಕ್ಕಂಥ ನೀರು ತಣ್ಣಗಾದ್ಮೇಲೆ ಈ ಸೌತೆಕಾಯಿ ಮತ್ತು ಆ ನೀರನ್ನು ಮೊಸರಿಗೆ ಸೇರಿಸ್ಬೇಕಾಗತ್ತೆ. ಈಗ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಂಡ್ಲಿಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆನೂ ಸಹ ಬಿಸಿಯಾಗಬೇಕು. ಈಗ ಬಿಸಿಯಾದಂಥ ಎಣ್ಣೆಗೆ ಸಾಸಿವೆನ ಸೇರಿಸ್ಕೊಂಡಿದ್ದೀವಿ. ಸಾಸಿವೆ ಈ ರೀತಿ ಸಿಡಿದಾದ ನಂತರ ಹಾಗೆ ಜೀರಿಗೆ ಮತ್ತು ಚಿಟಿಕೆಯಷ್ಟು ಇಂಗು, ನಾವು ತೊಗೊಂಡಂಥ 5 ಹಸಿಮೆಣಸಿನಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಇನ್ನು ತುರಿದಂಥ ಶುಂಠಿ, ಜೊತೆಗೆ 2 ಬ್ಯಾಡಗಿ ಮೆಣಸಿನಕಾಯಿ, ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನೂ ಸಹ ಸೇರಿಸಿ 1 ನಿಮಿಷ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಬಾಣ್ಲಿಗೆ ಸೇರಿಸಿದಂಥ ಎಲ್ಲ ಪದಾರ್ಥವನ್ನು ಎಣ್ಣೆಯಲ್ಲಿ 1 ನಿಮಿಷ ನೀಟಾಗಿ ಫ್ರೈ ಮಾಡಾಯಿತು. ನಂತರ ಈಗ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಉಪ್ಪನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಬೆರೆಸ್ಕೋಬೇಕಾಗತ್ತೆ. ಉಪ್ಪನ್ನು ಸೇರಿಸಿ ಬೆರೆಸಾದ ನಂತರ ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಬಿಸಿ ಇರತಕ್ಕಂಥ ಈ ಪದಾರ್ಥ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಬಾಂಡಲಿ ಫ್ರೈ ಮಾಡಿದಂಥ ಪದಾರ್ಥಗಳು ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ನಾವು ಬೇಯಿಸಿರ್ತಕ್ಕಂಥ ಈ ಸೌತೆಕಾಯಲ್ಲಿರ್ತಕ್ಕಂಥ ನೀರನ್ನ ಮೊಸರಿಗೆ ಸೇರಿಸ್ಕೋಬೇಕಾಗತ್ತೆ. ನೀರನ್ನು ಸೇರಿಸಿದ ನಂತರ ಈ ರೀತಿ ಮೊಸರು ಹಾಗೆ ನೀರು ಚೆನ್ನಾಗಿ ಬೆರೆಯುವ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀರು ಮತ್ತು ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬೆಂದಂಥ ಮಂಗಳೂರು ಸೌತೆಕಾಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ಬಾಣಲಿಲಿ ಉರಿದಂಥ ಪದಾರ್ಥನೂ ತಣ್ಣಗಾಗಿದೆ, ಇದನ್ನು ಸಹ ಮೊಸರಿನ ಬಟ್ಲಿಗೆ ಸೇರಿಸ್ಬೇಕಾಗತ್ತೆ. ನಂತರ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಎಲ್ಲ ಪದಾರ್ಥನೂ ಸೇರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು,
ಬಹಳ ಸೊಗಸಾದ ಅದ್ಭುತವಾದ ರುಚಿ ಉಳ್ಳತಕ್ಕಂಥ ಈ ಬೇಸಿಗೆಗೆ ಬಹಳ ತಂಪಾದಂತಹ ಮಂಗಳೂರು ಸೌತೆಕಾಯಿ ಉಪಯೋಗಿಸಿ ಮಾಡಿರ್ತಕ್ಕಂಥ ಮಜ್ಜಿಗೆ ಹುಳಿ ಸೂಪರಾಗಿ ರೆಡಿಯಾಗಿದೆ. ಈ ರೀತಿ ನೀವು ಸಹ ನಿಮ್ಮ ಮನೆಗಳಲ್ಲೊಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ, ಪದೇ ಪದೇ ಈ ರೆಸಿಪಿನ ಖಂಡಿತ ಮಾಡ್ತೀರಾ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಮಂಗಳೂರು ಸೌತೆಕಾಯಿಯನ್ನು ಉಪಯೋಗಿಸಿ ಮಾಡಿದಂತಹ ಮಜ್ಜಿಗೆ ಹುಳಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.